ಹದಿನಾರನೆಯ ನುಡಿ. ಏನು ಕರುಣಾನಿಧಿಯೋ ಹರಿಮತ್ತೇನು ಭಕ್ತಾಧೀನನೋ ಇನ್ನೇನು ಈತನ ಲೀಲೆಯಿಚ್ಛ ಮಾತ್ರದಲ್ಲಿ ಜಗವ. ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಅಖಿಲ ಲೋಕಸ್ಥಾನದಲ್ಲಿ ಮತ್ತವರ ನಿಟ್ಟ ನಂದಪಡಿಸುವನು. ಪರಮಾತ್ಮ ಕೇವಲ ಕರುಣಾಮೂರ್ತಿ ಅಷ್ಟೇ ಅಲ್ಲ, ಕರುಣಾನಿಧಿಯಾಗಿದ್ದಾನೆ. ಆ ಭಗವಂತನ ಕಾರುಣ್ಯವನ್ನು ಭಕ್ತರ ಮೇಲೆ ತೋರಿಸುವಂತಹ ಅನುಗ್ರಹವನ್ನು ಎಷ್ಟು ಅಂತ ವರ್ಣನೆ ಮಾಡೋದು. ಇವತ್ತು ಯಾವುದೇ ವ್ಯಕ್ತಿಯ ಮೇಲೆ ನನಗೆ ಪ್ರೀತಿ ಇದೆ ಅಂದರೆ ಎಷ್ಟು ನಾನು ಪ್ರೀತಿ ತೋರಿಸಬಲ್ಲೆ? ಉಳಿದವರು ಬೇಡ, ನನ್ನ ಮಗ, ಮೊಮ್ಮಗ, ಹೆಂಡತಿ ಇವರ ಮೇಲೆ ನಾನು ಪ್ರೀತಿ ತೋರಿಸ್ತೇನೆ ಅಂತಾಗಿ ಅವರಿಗೇನೋ ಕೊಡ್ತೇನೆ ಅಂದರೆ ಎಷ್ಟೊತ್ತು? ನಾನು ಕೊಟ್ಟದ್ದನ್ನು ಸ್ಮರಿಸಿ ನನಗೆ ಥ್ಯಾಂಕ್ಸ್ ಹೇಳುವವರಿಗೆ, ಮತ್ತು ನನಗೆ ಬೇಕಾದ ಕೆಲಸವನ್ನು ಮಾಡುವವರಿಗೆ ಮಾತ್ರ ನಾನು ಮಾಡುತ್ತೇನೆ ಹೊರತು, ಮಾಡಿದ ಉಪಕಾರವನ್ನು ಮರೆತರೆ, ನೀನೇನು ಮಾಡಿದ್ದೀಯಾ ಅಂತ ನನಗೆ ಪ್ರಶ್ನಿಸಿದರೆ, ಅಥವಾ ಅವರಿಂದ ನನಗೆ ಯಾವ ರೀತಿಯ ಸಹಕಾರ ಇಲ್ಲದೇ ಇದ್ದರೆ, ಉಪಕಾರ ಮಾಡದೇ ಇದ್ದರೆ ಕೈಬಿಟ್ಬಿಡ್ತೇನೆ. ಆದರೆ ಪರಮಾತ್ಮ ನಮಗೆ ಅನಂತ ಉಪಕಾರ ಮಾಡಿದರೂ ನಾವು ಒಂದನ್ನೂ ಸ್ಮರಣೆ ಮಾಡ್ತಾ ಇಲ್ಲ. ಮಾತ್ರವಲ್ಲ, ನಾನು ಇಷ್ಟು ದೇವರಿಗೆ ಕಾಯಿಬಡಿಸಿದೆ, ನಾನು ಅರ್ಚನೆ ಮಾಡಿಸಿದೆ, ದೇವರು ನನಗೇನು ಮಾಡಿದ ಅಂತ ಇನ್ನೂ ದೇವರು ನನಗೇನು ಮಾಡಿದ ಅಂತಲೇ ಕೇಳ್ತೇನೆ. ಏನು ಮಾಡಿದ ಹೇಳ್ತಾರೆ ದಾಸರು. ಆ ಭಗವಂತ ನಮಗೋಸ್ಕರವಾಗಿ ಮಾಡ್ತಾ ಇರೋದು ಏನು ಅಂದರೆ, ಇಡೀ ಸಮಗ್ರವಾದ ಜಗತ್ತಿನ ಸೃಷ್ಟಿ. ನನಗೆ ಕುಳಿತುಕೊಳ್ಳಲಿಕ್ಕೆ ಭೂಮಿ ಬೇಕು, ಕುಡಿಯಲಿಕ್ಕೆ ನೀರು, ಉಸಿರಾಡಲಿಕ್ಕೆ ಗಾಳಿ, ಪ್ರೀತಿಯನ್ನು ಹಂಚೋದಕ್ಕಾಗಿ ತಂದೆ ತಾಯಿ, ವಿದ್ಯೆಯನ್ನು ನೀಡೋದಕ್ಕಾಗಿ ಗುರುಗಳು, ಸುಖ ದುಃಖವನ್ನು ಹಂಚಿಕೊಳ್ಳೋದಕ್ಕಾಗಿ ಸ್ನೇಹಿತರು, ಹೆಂಡತಿ, ಮುಂದೆ ನನಗೆ ಸದ್ಗತಿಯಾಗೋದಕ್ಕಾಗಿ ಮಕ್ಕಳು, ಒಂದೇ ಎರಡೇ. ಪ್ರತಿಯೊಂದು ವಸ್ತುವು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನನಗೆ ಉಪಕಾರವನ್ನು ಮಾಡ್ತಾ ಇದ್ದಾರಲ್ಲ, ಅವರು ಯಾರನ್ನು ನಾನು ಮೊದಲಿನಿಂದಲೇ ಪಡೆದುಕೊಂಡು ಬಂದದ್ದಲ್ಲ. ಇದು ಎಲ್ಲವೂ ಕೂಡ ಭಗವಂತ ನನಗೋಸ್ಕರವಾಗಿ ಸೃಷ್ಟಿಯನ್ನು ಮಾಡ್ತಾನೆ. ತಾನೇ ಬ್ರಹ್ಮದೇವರೊಳಗೆ ಇದ್ದುಕೊಂಡು ಸೃಷ್ಟಿಯನ್ನು ಮಾಡುವ ವ್ಯಕ್ತಿ ಭಗವಂತ. ತಂದೆ ತಾಯಿ ಮಕ್ಕಳನ್ನು ಸೃಷ್ಟಿ ಮಾಡ್ತಾರೆ, ಒಂದು ಹಂತಕ್ಕೆ ಬೆಳೆಸ್ತಾರೆ, ಆಮೇಲೆ ಅವರನ್ನು ಕೈಬಿಡ್ತಾರೆ. ನಿನ್ನ ಕಾಲ ಮೇಲೆ ನೀನೇ ನಿಂತುಕೊಳ್ಬೇಕು ಅಂತಾರೆ. ಹಾಗೆ ದೇವರು ಕೇವಲ ಸೃಷ್ಟಿಯನ್ನು ಮಾಡಿ ಕೈಬಿಡಲಿಲ್ಲ, ತಾನೇ ಪಾಲಿಸುವ, ನಮಗೆ ಬೇಕಾದ್ದೆಲ್ಲವನ್ನು ನೀಡುವ ಮೂಲಕವಾಗಿ ನಮ್ಮ ಪಾಲನೆಯನ್ನು ಮಾಡ್ತಾನೆ. ಸೃಷ್ಟಿ ಸ್ಥಿತಿಗಳ ಜೊತೆಗೆ ಸಂಹಾರವನ್ನೂ ದೇವರು ಮಾಡ್ತಾನೆ. ಆದರೆ ದಾಸರು ಬಳಸುವ ಶಬ್ದ ಹೇಗಿದೆ ನೋಡಿ, ನಮ್ಮನ್ನು ಸಂಹಾರ ಮಾಡ್ತಾನೆ ಅಂದ ಕೂಡಲೇ ದೇವರ ಮೇಲೆ ನಮಗೆ ಭಕ್ತಿ ಹೋದೀತು. ಹಾಗಾದರೆ ಪ್ರಾರಂಭದಲ್ಲಿ ಮಂಗಳಾಚರಣ ಸಂಧಿಯ ಮೊದಲ ಪದ್ಯದಲ್ಲೇ ತಿಳಿಸಿದ ಹಾಗೆ ಇಲ್ಲೂ ಕೂಡ ಸೂಚನೆಯನ್ನು ಕೊಡ್ತಾರೆ. ದೇವರು ನಮ್ಮ ಸಂಹಾರ ಮಾಡೋದು ನಮ್ಮ ಸುಖಕ್ಕಾಗಿಯೇ ಹೊರತು, ಆ ಕಾರಣಕ್ಕಾಗಿ ದೇವರ ಮೇಲೆ ಭಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ. ಕಾರಣ, ಈ ರಾಗದ್ವೇಷದಿಂದ ಸಹಿತವಾದಂತಹ ಈ ಸಂಸಾರ ಇದು ಎಷ್ಟು ನಮಗೆ ಸುಖ ನೀಡಿತು! ಕೊನೆಯವರೆಗೂ ಯಾವ ತರಹದ ದುಃಖ ಇಲ್ಲದ ಶುದ್ಧವಾದ ಸುಖ ಅದು ಮೋಕ್ಷದ ಸುಖ. ಅದಕ್ಕಾಗಿ ಭಗವಂತ ನಮಗೆ ಮೋಕ್ಷದ ಸುಖವನ್ನು ಕೊಡೋನಿದ್ದಾನೆ. ಅದನ್ನು ತಿಳಿಸೋದಕ್ಕಾಗಿ ದಾಸರು ಸೃಜಿಸುವ, ಪಾಲಿಸುವ ಅನ್ನೋ ಶಬ್ದ ಆಡಿದರು, ಸಂಹರಿಸುವ ಅನ್ನಲಿಲ್ಲ. ಅದರ ಬದಲು ನಿರ್ವಾಣ ಮೊದಲಾದ ಅಖಿಲ ಲೋಕಸ್ಥಾನದಲ್ಲಿ ಇಟ್ಟು ಅಂತಾರೆ. ನಿರ್ವಾಣ, ವಾಣ ಅಂದರೆ ಲಿಂಗದೇಹ, ಆ ಲಿಂಗದೇಹವೂ ನಾಶವಾಗುವಂತಹ ಸ್ಥಿತಿ, ಲಿಂಗದೇಹವೂ ಇಲ್ಲದ ಸ್ಥಿತಿ, ಅದೇ ನಿರ್ವಾಣ ಅಂದರೆ ಮೋಕ್ಷ. ಮೋಕ್ಷ ಹೊಂದುವವರೆಗೆ ಲಿಂಗದೇಹ ನಮಗೆ ಉಂಟು. ವಿರಜಾನದಿ ಸ್ನಾನವಾದ ಮೇಲೆ ಲಿಂಗದೇಹ ನಾಶವಾಗತ್ತೆ. ಹಾಗಾಗಿ ಮೋಕ್ಷ ಕೊಡ್ತಾನೆ, ಸುಖ ಕೊಡ್ತಾನೆ ಅಂತ ಆ ಶಬ್ದದಿಂದಲೂ ನಮಗೆ ಸುಖವನ್ನು ತೋರಿಸಿಕೊಡ್ತಾರೆ ದಾಸರು. ಅಂತಹ ನಿರ್ವಾಣ, ಮೋಕ್ಷ ಅದರಲ್ಲಿ ಪ್ರಧಾನವಾಗಿ ನಾಲ್ಕು ಕಾಣ್ತೇವೆ ಭಾಗವನ್ನು: ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ದೇವರನ್ನು ಆಲೋಕನ, ದರ್ಶನ ಮಾಡಿಕೊಳ್ಳೋದು, ಅದು ಸಾಲೋಕ್ಯ. ದೇವರ ಹತ್ತಿರವೇ ಆ ಜ್ಞಾನಾನಂದಮಯವಾದ, ಸ್ಪಷ್ಟವಾಗಿ ಮಾತನಾಡುವ, ದರ್ಶನ ನೀಡುವ ಭಗವಂತನ ಹತ್ತಿರ ಇರೋದು ಸಾಮೀಪ್ಯ.
ದೇವರಂತೆ ನಾವು ಕೂಡ ಜ್ಞಾನಾನಂದಾತ್ಮಕವಾದ ನಮ್ಮ ಯೋಗ್ಯತೆಗೆ ಆನಂದಪೂರ್ಣವಾದಂತಹ ರೂಪವನ್ನು ಸ್ವೀಕಾರ ಮಾಡೋದು ಸಾರೂಪ್ಯ. ಮಹಾಪುಣ್ಯವಂತರಿಗೆ ಸಿಗುವಂತಹ ದೇವರ ಅವಯವಗಳಿಂದಲೇ ಸುಖವನ್ನು ಅನುಭವಿಸುವಂತಹ ಸಾಯುಜ್ಯ ಮೋಕ್ಷ, ಹೀಗೆ ಆ ಭಗವಂತ ಅದ್ಭುತವಾದ ಅನುಗ್ರಹವನ್ನು ಮಾಡ್ತಾನೆ, ತನ್ನ ಆ ಲೋಕದೊಳಗೆ ಇಟ್ಟು ಅವರಿಗೆ ಸುಖವನ್ನು ಕೊಡ್ತಾನೆ ಅಂತ ನಮಗೆ ತಿಳಿಸಿಕೊಡ್ತಾರೆ ದಾಸರು ಈ ನುಡಿಯಲ್ಲಿ.